ವೀಕ್ಷಕರೇ ನಮಸ್ಕಾರ. ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಮಹದೇವಪುರದ ವೈಟ್ ಫೀಲ್ಡ್ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷರಾಗಿ ಗೋವಿಂದ ರಾಜು ಆಯ್ಕೆಯಾಗಿದ್ದಾರೆ. ವೈಟ್ ಫೀಲ್ಡ್ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷರಾಗಿ ಗೋವಿಂದ ರಾಜು ಆಯ್ಕೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾರತಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಲ್ಲೂರ ಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ನೂತನ ವಾರ್ಡ್ ಅಧ್ಯಕ್ಷರುಗಳನ್ನು ನೇಮಿಸಲಾಯಿತು. ವೈಟ್ ಫೀಲ್ಡ್ ವಾರ್ಡ್ ಅಧ್ಯಕ್ಷರಾಗಿ ನಲ್ಲೂರ ಹಳ್ಳಿ ಗೋವಿಂದ ರಾಜು ಮತ್ತು ಎಇ ಸಿಎಸ್ ವಾರ್ಡ್ ಅಧ್ಯಕ್ಷರಾಗಿ ಸಂತೋಷ್ ಅವರನ್ನು ನೇಮಕ ಮಾಡಿ ನೇಮಕಾತಿ ಪತ್ರ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲೂರಹಳ್ಳಿ ನಾಗೇಶ್, ಮಾಜಿ ಬಿಬಿಎಂಪಿ ಸದಸ್ಯರಾದ ಉದಯಕುಮಾರ್, ಬ್ಲಾಕ್ ಅಧ್ಯಕ್ಷರಾದ ಪಿಎಸ್ ಬಾಬುಗೌಡ, ವಿಟಿಬಿ ಬಾಬು ರೆಡ್ಡಿ ಸೇರಿದಂತೆ ಬ್ಲಾಕ್ ಮಟ್ಟದ ನಾಯಕರು ಕಾರ್ಯಕರ್ತರು ಭಾಗವಹಿಸಿದ್ರು. ಗೋವಿಂದ ಅಣ್ಣವ್ರು ಏನ್ ಹೇಳ್ತಾ ಇದ್ದಾರೆ, ರೂಪ್ ಸಿಗಾದ್ರೆ ನನಗೂ ಇಲ್ಲ ಅಂತ. ಯಾಕಂದ್ರೆ ಅವರೊಂಥರ ಗಣಸ್ಯ ಕಂಠಸ್ಯ ಇದ್ದಂಗೆ. ಆದ್ರಿಂದ ಇನ್ನು ನಮ್ಮ ಕುಂದಳ್ಳಿ ವಾರ್ಡ್ಗೆ ಬಂದಾಗ ಶಬರೀಶವರು ಕೂಡ ಅಣ್ಣ ನಮಗೂ ಜವಾಬ್ದಾರಿ ಕೊಡಿ ಅಂತ ಹೇಳಿದ್ರು. ನಾನು ಅಣ್ಣವ್ರಿಗೂ ತಿಳಿಸಿದೆ. ಈಗ ನೂತನವಾಗಿ ಈಗ ನಮ್ಮ ಹೊಸ ವಾರ್ಡ್ ಅಧ್ಯಕ್ಷ ನೇಮಕ ಆಗಿದ್ದಾರೆ. ಅವರು ಒಂದು ಇದರಲ್ಲಿ ನಿಮಗೂ ಕೂಡ ಒಂದು ಒಳ್ಳೆ ಜವಾಬ್ದಾರಿಯನ್ನ ಕೊಡ್ತಾರೆ. ನಲ್ಲಗಳ್ಳಿ ಕುಂದಳ್ಳಿ ಕಾಲೋನಿ ಅವ್ರದ್ದು ಕೂಡ ಒಳ್ಳೆ ಯೂತ್ಸ್ ಟೀಮ್ ಚೆನ್ನಾಗಿದೆ. ಯಾಕಂದ್ರೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನೀವು ಕೂಡ ಶಬರೀಶ್ಗೂ ಒಂದು ಮನೆಯಲ್ಲಿ ಹೇಳ್ಕೊಟ್ಟು ಕೆಲಸ ಮಾಡೋಣ. ಅದೇ ರೀತಿ ಈ ವಾರ್ಡಲ್ಲೂ ಕೂಡ ನಾನು ಕಳೆದ ಬಾರಿ ನೋಡಿದಾಗ ನೀರಿರ್ಬೋದು, ಸ್ಮಶಾನದ ಇರ್ಬೋದು, ಇಂಥ ಹಲವಾರು ಸಮಸ್ಯೆಗಳನ್ನ ಅವರು ನಮ್ಮ ವಿಜಯ್ ಕುಮಾರ್ ಅಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಹೌದು ನಮ್ಮ ನಾಯಕತ್ವದಲ್ಲ ಅವರೆಲ್ಲ ಕೆಲಸ ಮಾಡ್ತಾರೆ. ಒಳ್ಳೊಳ್ಳೆ ಯುವಕರನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಇಬ್ಬರಿಗೂ ಶುಭವಾಗಲಿ. ಇಂಥ ಒಂದು ಚುನಾವಣೆಗೆ ಮೊದಲೇ ಇದೆಲ್ಲ ಡಿಸೈಡ್ ಆಗಿತ್ತು, ವಾರ್ಡ್ ಅಧ್ಯಕ್ಷರು ನೇಮಕ ಮಾಡಬೇಕು, ಯಾರ್ಯಾರು ಹೆಸರು ಕೊಡ್ತಾರಂತ. ಅಂತ ನಿನ್ನೆ ಲೋಕಸಭಾ ಚುನಾವಣೆ ಅನೌನ್ಸ್ ಆಯಿತು. ಹಾಗಂತೇಳಿ ಲೋಕಸಭಾ ಚುನಾವಣೆ ಅನೌನ್ಸ್ ಆಯಿತು ಅಂತ ಈ ಮೀಟಿಂಗ್ ಅಲ್ಲ, ಮೊದಲೇ ಆಗಿತ್ತು. ಅಣ್ಣವ್ರದ್ದು ಮಗಂದು ಮದುವೆ ಇದ್ದಿದ್ದರಿಂದ ಸ್ವಲ್ಪ ಇದಾಯಿತು ಅಂತ ಅಷ್ಟೇ. ಈಗ ಎಲ್ಲ ವಾರ್ಡ್ಗಳ ಒಂದು ಅಧ್ಯಕ್ಷರುಗಳು ಕೂಡ ತ್ವರಿತವಾಗಿ ಮಾಡ್ತಾರೆ ನಾಗೇಶ್ ಅಣ್ಣವ್ರ ನೇತೃತ್ವದಲ್ಲಿ ಅಂತ ಹೇಳ್ತಾ ಈಗ ಎಲ್ಲರೂ ಈ ಸಭೆಗೆ ಬಂದಿದ್ದೀರ. ಚಳ್ಳಕೆರೆಯ ಚಿತ್ರದುರ್ಗ ಜಿಲ್ಲಾ ಕೇಂದ್ರದಿಂದ ಭದ್ರತಾ ವಾಹನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಆಯೋಜಿಸಲಾಗಿದೆ. ಜಿಲ್ಲೆಯಲ್ಲಿ ನಡೆಯುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆಗಾಗಿ ಬಳಸುವ ಮತ ಪೆಟ್ಟಿಗೆಗಳನ್ನು ತಾಲೂಕಿನ ಎಚ್ಪಿಸಿಸಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ಸ್ಟ್ರಾಂಗ್ ರೂಮ್ ಕೊಠಡಿಗಳನ್ನು ನಿರ್ಮಿಸಿ ಚಿತ್ರದುರ್ಗ ಜಿಲ್ಲಾ ಕೇಂದ್ರದಿಂದ ಭದ್ರತಾ ವಾಹನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಬುಧವಾರ ಸಂಜೆ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ತಾಲೂಕು ಚುನಾವಣೆ ಅಧಿಕಾರಿಗಳ ಸಮ್ಮುಖದಲ್ಲಿ ಭದ್ರತಾ ಕೊಠಡಿಯಲ್ಲಿ ಇರಿಸಲಾಗಿದೆ. ಭದ್ರತಾ ಕೊಠಡಿಯ ಹೊರ ಹಾಗೂ ಒಳಭಾಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಸುತ್ತಮುತ್ತಲಿನ ಕಿಟಕಿಗಳನ್ನು ಸಿಮೆಂಟ್ನಿಂದ ಮುಚ್ಚಲಾಗಿದ್ದು ಬಾಗಿಲುಗಳಿಗೆ ಸೀಲ್ ಮಾಡಲಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಈ ವೇಳೆ ಮಾತನಾಡಿದ ಚುನಾವಣಾ ಅಧಿಕಾರಿ ಆನಂದ್, ಲೋಕಸಭಾ ಚುನಾವಣೆಗಾಗಿ ತಾಲೂಕಿನಲ್ಲಿ 260 ಮತಗಟ್ಟೆಗಳನ್ನು ಗುರುತಿಸಲಾಗಿದ್ದು ಸಿಯು 255, ಬಿಯು 325 ಹಾಗೂ ವಿವಿಪ್ಯಾಡ್ 338 ಗಳನ್ನು ತಯಾರಿಸಲಾಗಿದ್ದು ಕೊಠಡಿಗಳಲ್ಲಿನ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದ್ದು ದಿನದ 24 ಗಂಟೆಯೂ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಚುನಾವಣೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಬಂದು ಪರಿಶೀಲನೆ ನಡೆಸುತ್ತಾರೋ, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ರಾಜಕೀಯ ಪಕ್ಷಗಳ ಮುಖಂಡರ ಸಮ್ಮುಖದಲ್ಲಿ ಎಲ್ಲಾ ಕೆಲಸವನ್ನ ನಿರ್ವಹಿಸಲಾಗಿದೆ ಎಂದು ತಿಳಿಸಿದರು. ತಹಸೀಲ್ದಾರ್ ರೆಹಾನ್ ಪಾಷಾ ಮಾತನಾಡಿ, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ಹಾಗೂ ವಾರ್ಡ್ಗಳಲ್ಲಿ ಮತದಾನ ಜಾಗೃತಿಯನ್ನು ಮೂಡಿಸಲು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಡಿಮೆ ಮತದಾನವಾಗಿರುವ ಕ್ಷೇತ್ರಗಳಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಲಿಂಗೇಗೌಡ, ಪಿಎಸ್ಐ ಸತೀಶ್ ನಾಯಕ್, ಜೆಡಿಎಸ್ ಮುಖಂಡ ಶ್ರೀಧರ್ ಚಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. 2024 ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಂಬರ್ 18 ಚಿತ್ರದುರ್ಗ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಂಬರ್ 98 ಚಳ್ಳಕೆರೆ ವಿಧಾನಸಭಾ ಸೆಗ್ಮೆಂಟ್ಗೆ ಸಂಬಂಧಪಟ್ಟಂತಹ ಇವಿಎಂಗಳನ್ನು ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಂತಹ ಫಸ್ಟ್ ರ್ಯಾಂಡಮೈಸೇಷನ್ನಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪೊಲಿಟಿಕಲ್ ಪಾರ್ಟೀಸ್ ಆ ಸಮ್ಮುಖದಲ್ಲಿ ಈ ದಿನ ಫಸ್ಟ್ ರ್ಯಾಂಡಮೈಸೇಷನ್ ಮಾಡಿದ್ದೀವಿ. ಇದು ಫಸ್ಟ್ ರ್ಯಾಂಡಮೈಸೇಷನ್ ಅರ್ಥ ಅಂತಂದರೆ ಇದು ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮಿಂಗ್ ಮಾಡಿರ್ತಕ್ಕಂಥದ್ದು. ಸೊ ಯಾವ ಸೆಗ್ಮೆಂಟಿಗೆ ಯಾವ ಮೆಸೇಜ್ ಹೋಗ್ತಾ ಇದೆ ಅಂದರೆ ಯು ಎಮ್ಸಲ್ಲಿ ಸಿ ಯು ಇದೆ, ಬಿ ಯು ಇದೆ, ವಿ ಯು ಪ್ಯಾಟ್ ಇದೆ.
ನಮಗೆ ಸಂಬಂಧಪಟ್ಟಂತಹ ಚಳ್ಳಿಕೆರೆ ಸಂಬಂಧಪಟ್ಟಂತಹ ಸಿ ಯು ವಿ ಯು ವಿ ಯು ಪ್ಯಾಟ್ ಸಿ ಯು 325 ಇದೆ, ವಿ ಯು 325 ಇದೆ, ವಿ ಯು ಪ್ಯಾಟ್ 335 ಇದೆ. ಇವತ್ತಿನ ದಿನ ಅದನ್ನು ನಾವು ಕ್ಲೋಸ್ ಕಂಟೈನರಲ್ಲಿ ವಿತ್ ಪೊಲೀಸ್ ಎಕ್ಸ್ಪರ್ಟ್ ಸಮೇತ ತಗೊಂಬಂದು ಇಲ್ಲಿ ಸ್ಟ್ರಾಂಗ್ ರೂಮಲ್ಲಿ ಇವತ್ತು ನಾವು ಲಾಕ್ ಮಾಡ್ತಾ ಇದ್ದೀವಿ. ಈ ಸ್ಟ್ರಾಂಗ್ ರೂಮ್ನಲ್ಲಿ ಎರಡು ಸಿ ಸಿ ಕ್ಯಾಮ್ರಾ ಇದೆ. ಹಿಂಭಾಗದಲ್ಲಿ ಸಿ ಸಿ ಕ್ಯಾಮ್ರಾ ಇದೆ, ಮುಂಭಾಗದಲ್ಲಿ ಎರಡು ಸಿ ಸಿ ಕ್ಯಾಮ್ರಾ ಇದೆ. ಇದಕ್ಕೆ ಈ ಒಳಗಡೆ ಇರ್ತಕ್ಕಂಥ ಸಿ ಸಿ ಕ್ಯಾಮ್ರಾನ ನಾವು ಹೊರಗಡೆ ಒಂದು ಕಂಪ್ಯೂಟರ್ಲ್ಲಿ ಡೆಸ್ಕ್ಟಾಪ್ನಲ್ಲಿದೆ, ಅದರಲ್ಲಿ 24/7 ನಾವು ಯಾವಾಗಾದರೂ ನೋಡ್ಬೋದು. ಇದನ್ನು ಇಟ್ಟು ಒಂದ್ಸಲ ನಾವು ಕ್ಲೋಸ್ ಮಾಡಿದ್ಮೇಲೆ ಒಳಗಡೆ ಇರ್ತಕ್ಕಂಥ ಲೈಟಿಂಗ್ ಎಲ್ಲ ನಾವು ಅದನ್ನು ಕಟ್ ಮಾಡ್ತೇವೆ. ಇದೆಲ್ಲ ಭಾಳಷ್ಟು ಹೀಟ್ ಇರೋದ್ರಿಂದ ಅದೇನು ಗೊತ್ತಾಗಬಾರ್ದು ಅಂತೇಳಿ ಒಳಗಡೆ ಕಟ್ ಮಾಡ್ತೇವೆ. ಇದಕ್ಕೆ ಆ ಪೊಲೀಸರಿಗೆ ನಾವು ಈ ಸ್ಟ್ರಾಂಗ್ ರೂಮ್ನ ಹ್ಯಾಂಡ್ ಓವರ್ ಮಾಡ್ತೇವೆ. ಅವರು 24/7 ಇದನ್ನು ಸುಪರ್ದಲ್ಲಿ ನೋಡ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಲಾಕ್ ಬುಕ್ ನಾವು ತಯಾರು ಮಾಡ್ತೀವಿ, ಅವ್ರಿಗೆ ಲಾಕ್ ಬುಕ್ ಹ್ಯಾಂಡ್ ಓವರ್ ಮಾಡ್ತೀವಿ. ನಾವು ತಹಸೀಲ್ದಾರ ಸಂಬಂಧಪಟ್ಟರೆ ಯಾವಾಗಲೂ ವಿಸಿಟ್ ಮಾಡಿದಾಗ ಬಂದು ವೆರಿಫೈ ಮಾಡಿ ಮಾಡ್ತೀವಿ. ನಾವು ಇಟ್ಟಿರ್ತಕ್ಕಂಥ ಮಿಷನರಿ ಎಲ್ಲ ಸರಿಯಾಗಿ ಏನಿದೆ ಅಂತ ವೆರಿಫೈ ಮಾಡ್ತೀವಿ. ಇದು ಒಂದ್ಸಲ ಚುನಾವಣೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಏನು ಪ್ರಾರಂಭ ಆದಷ್ಟೇ ಕ್ಯಾಂಡಿಡೇಟ್ ಫೈನಲೈಸೇಷನ್ ಏನಾಗುತ್ತೆ ಅಂದರೆ ನಮ್ಮ ಚಿತ್ರದುರ್ಗ ಲೋಕಸಭೆಯಲ್ಲಿ ಯಾರ್ಯಾರು ಯಾವ ಪಕ್ಷದಿಂದ ಕಂಟೆಸ್ಟ್ ಮಾಡ್ತಾರೆ ಫೈನಲೈಸೇಷನ್ ಆಗಿದೆ. ನಮಗೆ ಅವಾಗ ಇವಿಎಂನ ಕಮಿಷನಿಂಗ್ ಮಾಡಬೇಕಾಗುತ್ತೆ, ಆ ಟೈಮಲ್ಲಿ ಮಾತ್ರ ನಾವು ಇದನ್ನು ಓಪನ್ ಮಾಡ್ತೇವೆ. ಸರ್, ಎಷ್ಟು ಮತಗಟ್ಟೆಗಳು ಬರ್ತವೆ ಸರ್ ಟೋಟಲ್ ತಾಲೂಕಿನಲ್ಲಿ? ಸರ್, 260 ಪೊಲೀಸ್ ಸ್ಟೇಷನ್ಸ್. ಚಳ್ಳಕೆರೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದ ವಾಹನವನ್ನ ಜಪ್ತಿ ಮಾಡಲಾಗಿದೆ. ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದ ವಾಹನ ಜಪ್ತಿ. ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದ ವಾಹನ ಹಾಗೂ ಆರೋಪಿಯನ್ನ ಅಬಕಾರಿ ಇಲಾಖೆ ವಶಪಡಿಸಿಕೊಂಡಿದೆ. ನಗರದ ಸಾಣಿಕೆರೆ ಗ್ರಾಮದಿಂದ ಅಕ್ರಮ ಮದ್ಯ ಸಾಗಿಸುತ್ತಿದ್ದ ವೇಳೆ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಉಪ ನಿರೀಕ್ಷಕರು ಹಾಗೂ ಚಳ್ಳಕೆರೆ ವಲಯ ಮತ್ತು ಅಬಕಾರಿ ಸಿಬ್ಬಂದಿಗಳು ಸೇರಿದ ತಂಡವು 2024ನೇ ಲೋಕಸಭಾ ಚುನಾವಣೆ ಹಿನ್ನೆಲೆ ಮಾದರಿಯ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಚಳ್ಳಕೆರೆ ನಗರದಲ್ಲಿ ಗಸ್ತು ಕಾರ್ಯನಿರ್ವಹಿಸುವಾಗ ಬಂದ ಖಚಿತ ಮಾಹಿತಿ ಮೇರೆಗೆ ಪಾವಗಡ ರಸ್ತೆಯ ಜೈರಾಮ್ ಚಿತ್ರಮಂದಿರ ಮುಂಭಾಗದ ಬಸ್ ನಿಲ್ದಾಣದ ಬಳಿ ಹೋಂಡಾ ಶೈನ್ ವಾಹನದಲ್ಲಿ 8,640 ಲೀಟರ್ ಅಕ್ರಮ ಮದ್ಯವನ್ನು ಹಾಗೂ ಸದರಿ ದ್ವಿಚಕ್ರ ವಾಹನವನ್ನು ಜಪ್ತಿಪಡಿಸಿ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ಇದರ ಒಟ್ಟು ಮೊತ್ತ 151,010 ರೂಪಾಯಿಗಳು ಆಗಿರುತ್ತದೆ. ಈ ಪ್ರಕರಣವನ್ನು ಚಳ್ಳಕೆರೆಯ ಉಪನಿರೀಕ್ಷಕರು ನಾಗರಾಜ್, ಹಿರಿಯೂರಿನ ಉಪನಿರೀಕ್ಷಕರು ಹಾಗೂ ಸಿಬ್ಬಂದಿಗಳು ಸೇರಿ ಈ ಪ್ರಕರಣ ಭೇದಿಸಿದ್ದಾರೆ. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ಅಲಗೂರಿನಲ್ಲಿ HD ಕುಮಾರಸ್ವಾಮಿ ಅವರಿಗೆ ಶಸ್ತ್ರಚಿಕಿತ್ಸೆ ಹಿನ್ನೆಲೆ ಕಾರ್ಯಕರ್ತರಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. HDK ಶಸ್ತ್ರಚಿಕಿತ್ಸೆ, ಕಾರ್ಯಕರ್ತರಿಂದ ವಿಶೇಷ ಪೂಜೆ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಶೀಘ್ರ ಗುಣಮುಖರಾಗಿ ಹೊರಬರಲೆಂದು JDS ಕಾರ್ಯಕರ್ತರು ತಾಲೂಕಿನ ಹಲಗೂರು ಗ್ರಾಮದ ಪಟ್ಟಲದಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಿದರು. ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ 100 JDS ಕಾರ್ಯಕರ್ತರು ಪೂಜಾ ಕೈಂಕರ್ಯ ನಡೆಸಿದರು. ಈ ವೇಳೆ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ರೈತರ ಒಡನಾಡಿಯಾಗಿರುವ ನಮ್ಮ ನಾಯಕ ಕುಮಾರಣ್ಣ ಆರೋಗ್ಯವಂತರಾಗಿ ಆಸ್ಪತ್ರೆಯಿಂದ ಶೀಘ್ರವೇ ಹೊರಬರುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದರು. ಈ ಕಾರ್ಯಕ್ರಮದಲ್ಲಿ ರಾಮಚಂದ್ರೇಗೌಡ, ಆನಂದ ಕುಮಾರ್, ಸೋಮಶೇಖರ, ತಮ್ಮಣ್ಣೇಗೌಡ, ಸುರೇಂದ್ರ, ಸುರೇಶ್, ವಿಶ್ವಕುಮಾರ್, ಶಿವಕುಮಾರ್, ರವೀಶ್, ರವಿ ಮೋದಿ, ಅಂಕನಹಳ್ಳಿ ವಿಶ್ವ, ಸದಾಶಿವ, ಎನ್ಕೆ ಕುಮಾರ್, ಗಂಗಾಧರ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಾಪ್, ಎಬಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಮಂಡ್ಯ. ನಮ್ಮೆಲ್ಲರ ನೆಚ್ಚಿನ ರೈತ ನಾಯಕರು, ಬಡವರ ಏಳಿಗೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ, ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಬಡವರಿಗೆ ಮತ್ತು ರೈತರಿಗೆ ವಿಶೇಷವಾದಂಥ ಯೋಜನೆಗಳನ್ನು ಜಾರಿಗೆ ತಂದು ಮೇಲೆತ್ತಲಿಕ್ಕೆ ಬಡವರನ್ನು ಭಾಳಷ್ಟು ಶ್ರಮವನ್ನು ವಹಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ HD ಕುಮಾರಣ್ಣನವರಿಗೆ ಈ ದಿವಸ ಹೃದಯ ಶಸ್ತ್ರಚಿಕಿತ್ಸೆ 3ನೇ ಬಾರಿಗೆ ನಡೀತಾ ಇರ್ತಕ್ಕಂಥದ್ದು ಇವತ್ತು ನಾವೆಲ್ಲ ನೋಡಿದ್ದೇವೆ. ಕುಮಾರಣ್ಣ ಅವರು ಈಗಾಗಲೇ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಅವರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೀಲಿ.
ಅವರ ಬಡವರ ಸೇವೆ ಮತ್ತೆ ಈ ರಾಜ್ಯಕ್ಕೆ ಮುಂದುವರಿಯಲಿ, ಬಹಳಷ್ಟು ಅನುಕೂಲ ಆಗಲಿ, ಮತ್ತೆ ಆದಷ್ಟು ಜಾಗ್ರತೆಯಿಂದ ಬಂದು ಮತ್ತೆ ಈ ರಾಜ್ಯದ ಜನರ ಸಂಕಷ್ಟದಲ್ಲಿ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತೇಳಿ ಇವತ್ತು ಹಲಗೂರು ಪಟ್ಲದಮ್ಮನ ದೇವಸ್ಥಾನದಲ್ಲಿ ಪೂಜಾ ಕೈಂಕಾರ್ಯಗಳನ್ನು ಮಾಡುವುದರ ಮುಖಾಂತರ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ, ನಡೀಲಿ ಅಂತಕ್ಕಂಥದ್ದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ಪೂಜೆಯನ್ನು ನಮ್ಮೆಲ್ಲ ನಾಯಕರುಗಳು, ಹಲಗೂರು ಹೋಬಳಿಯ ಹಿರಿಯ JDS ಮತ್ತು BJPಯ ನಮ್ಮ ಮುಖಂಡಗಳು, ಕುಮಾರಣ್ಣನ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತು ಪೂಜೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ತುಂಬ ಸಂತೋಷ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೂಡ ಧನ್ಯವಾದ. ಕುಮಾರಣ್ಣನ ಹೃದಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥದ್ದ ಇವತ್ತು ತಾಯಿ ಹತ್ರ ನಾವು ಮನವಿ ಮಾಡಿಕೊಂಡಿದ್ದೇವೆ. ಚಿಂತಾಮಣಿಯಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ನಗರದಲ್ಲಿ ಚುನಾವಣೆ ಕುರಿತು ಜನ ಜಾಗೃತಿಯನ್ನ ನಡೆಸಲಾಯಿತು. ಮಾನವ ಸರಪಳಿ ನಿರ್ಮಿಸಿ ಚಿಂತಾಮಣಿ ನಗರದಲ್ಲಿ ಚುನಾವಣೆ ಕುರಿತು ಜನಜಾಗೃತಿ. ಚಿಂತಾಮಣಿ ನಗರದ ತಾಲೂಕು ಕಚೇರಿ ವೃತ್ತದಲ್ಲಿ ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಮತದಾರರ ಕುರಿತು ಜನಜಾಗೃತಿ ಮೂಡಿಸಿದ್ದು, ಈ ವೇಳೆ ತಾಲೂಕಾ ಪಂಚಾಯಿತಿ ಇಒ ಆನಂದ್ರವರು ಮತದಾನ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಹಿರಿಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ರವಿಕುಮಾರ್, NKS TV4 ನ್ಯೂಸ್, ಚಿಂತಾಮಣಿ. ವೈಜಾಪುರದ ಬಸವನ ಬಾಗೇವಾಡಿ ತಾಲೂಕಿನ ಊನಾ ಹೆಪ್ಪರ್ಗಿ ಗ್ರಾಮದಲ್ಲಿ JJM ಕಾಮಗಾರಿ ಕಳಪೆ ಕಾಮಗಾರಿ ಎಂದು ಆಕ್ರೋಶ ವ್ಯಕ್ತವಾಗಿದೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹೆಪ್ಪರ್ಗಿ ಗ್ರಾಮದಲ್ಲಿ JJM ಕಾಮಗಾರಿ ತುಂಬಾ ಕಳಪೆ ಕಾಮಗಾರಿ ಆಗಿದೆ. GST ಇಲ್ಲದೆ ಪೈಪುಗಳು ಸುಮಾರು ಹಾಕಿದ್ದಾರೆ, ಅಂದರೆ ಎಸ್ಟಿಮೇಟ್ ಪ್ರಕಾರ ಕೆಲಸವನ್ನು ಸರಿಯಾಗಿ ಮಾಡಿರೋದಿಲ್ಲ ಅಂತ ನಮ್ಮ ಗಮನಕ್ಕೆ ಮತ್ತು RTI ಕಾರ್ಯಕರ್ತರ ಗಮನಕ್ಕೆ ಬಂದಿದ್ರು ಸಹ AEE ಸಾಹೇಬರಿಗೆ ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ಕೂತ್ಕೊಂಡು ಕಾಂಟ್ರಾಕ್ಟರ್ ಜೊತೆ ಶಾಮೀಲಾಗಿದ್ದಾರೆ. ಅವರ ಜೊತೆ ಇಂಜಿನಿಯರ್ ಶಾಮೀಲಾಗಿದ್ದು ಕಳಪೆ ಕಾಮಗಾರಿಗಳನ್ನು ಮಾಡಿಕೊಂಡು ಹಣವನ್ನು ಜೇಬಿಗೆ ಹಾಕೊಂಡಿದ್ದಾರೆ. ಅದರ ಪರವಾಗಿ ಮಾಹಿತಿಯನ್ನು ಅಕ್ಕ ಮತ್ತು ಸಾಮಾಜಿಕ ಹೋರಾಟಗಾರ ಸಂಗಪ್ಪ ವಿಠಲ ಇರಸೂರ ಅನ್ನೋರು ಕುಡಿಯುವ ನೀರಿನ ಮತ್ತು ನೈರ್ಮಲ್ಯ ಬಸವನ ಬಾಗೇವಾಡಿ ಆಫೀಸ್ಗೆ ಬಿಲ್ ತಡೆ ಹಿಡಿಯುವ ಕುರಿತು ಮನವಿ ಮತ್ತು ಮಾಹಿತಿ ಹಕ್ಕು ಕೇಳಿದ್ದಾರೆ. ಇದನ್ನು ಬೇಗನೆ ಮೇಲಿನ ಅಧಿಕಾರಿ ಕ್ರಮವನ್ನು ತೆಗೆದು ಮುಂದೆ ಈ ತರನಾಗಿ ಕಾಂಟ್ರಾಕ್ಟರ್ಗೆ ಲೈಸೆನ್ಸ್ ಕೊಡದೆ ಕಪ್ಪು ಪಟ್ಟಿಯಲ್ಲಿ ಅವರನ್ನ ಹಾಕಬೇಕು ಅಂತ ಹೇಳಿದ್ದಾರೆ. ಶಿವಪುತ್ರ ಹೀರಪ್ಪ ವಡ್ಡರ್, NKS TV4, ವಿಜಯಪುರ. ಕಲಬುರಗಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ ಶಿವರಾಜ್ ಪಾಟೀಲ್ ರದ್ದೆವಡಗಿಯವರು. ಕಲಬುರಗಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೆವಾಡಿಗಿ ವೈದ್ಯಕೀಯ ಸಚಿವ ಪ್ರಕಾಶ್ ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ. ದೇಶದ ಪ್ರಧಾನಿ ಅನ್ನೋ ಸೌಜನ್ಯ ಕೂಡ ಇಲ್ಲದೆ ನರೇಂದ್ರ ಮೋದಿಯವರ ಯೋಜನೆಗಳು ಕಲ್ಯಾಣ ಕರ್ನಾಟಕ ಭಾಗದ ಜನರು ಉಪಯೋಗ ಪಡೆಯದ ಒಂದೇ ಒಂದು ಕುಟುಂಬ ಇಲ್ಲ, ಇದ್ರೆ ಅದು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಸವಾಲು ಹಾಕಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನ್ನಭಾಗ್ಯ ಯೋಜನೆಯನ್ನು ಕೊಡ್ತಿದ್ದಾರೆ, ಆ ಅಕ್ಕಿಯನ್ನು ಕಾಂಗ್ರೆಸ್ನವರು ತಮ್ಮ ಮುದ್ರೆ ಹಾಕ್ಕೊಂಡು ಪ್ರತಿ ಕ್ಷೇತ್ರದಲ್ಲೂ ಪ್ರತಿಯೊಂದು ಕುಟುಂಬಕ್ಕೂ ಜಲಜೀವನ್ ಮಿಷನ್ ಅಡಿಯಲ್ಲಿ ನೀರು ಕೊಡುವ ಕೆಲಸ ನಮ್ಮ ಕೇಂದ್ರ ಸರ್ಕಾರ ಮಾಡ್ತಿದೆ, ಆದರೂ ಕೂಡ ತಾವೇ ಮಾಡಿರೋದು ಅಂತ ಹೇಳ್ಕೊಳ್ತಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಗೆ 10,000 ಕೋಟಿ ಟೆಕ್ಸಲ್ ಪಾರ್ಕ್ ಕೊಟ್ಟಿದ್ದು ನರೇಂದ್ರ ಮೋದಿಯವರು. ಕಾಂಗ್ರೆಸ್ನವರು 50 ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಕಲಬುರಗಿಯಿಂದ ಬೆಂಗಳೂರಿಗೆ ಒಂದೇ ಒಂದು ಟ್ರೈನ್ ಕೂಡ ಮಾಡೋದಕ್ಕಾಗಿಲ್ಲ, ತಾವೇ ಕೂಡ ರೈಲ್ವೆ ಮಂತ್ರಿ ಆದರೂ ಕೂಡ ಮಾಡೋಕ್ಕಾಗಿಲ್ಲ. ಡಾಕ್ಟರ್ ಉಮೇಶ್ ಜಾಧವ್ ಅವರು ನಮ್ಮ ಕಲಬುರಗಿ ಟ್ರೈನ್ ಮಾಡಿಕೊಟ್ಟಿದ್ದಾರೆ, ಅದರ ಜೊತೆ ವಂದೇ ಭಾರತ ಟ್ರೈನ್ ಕೂಡ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು 100 ಸುಳ್ಳು 100 ಬಾರಿ ಹೇಳಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ರೈಲ್ವೆ ಡಿವಿಷನ್ ಘೋಷಣೆ ಆಗಿದೆ ನಿಜ, ಆದರೆ ಘೋಷಣೆ ಆಗಿಯೇ ಉಳಿತೆ, ಆದರೆ ಅನುಷ್ಠಾನಕ್ಕೆ ಬರಲೇ ಇಲ್ಲ ಅಂತ ಕಿಡಿಕಾರದ್ರು.
ಹೀಗೆ ಹೇಳ್ತಾ ಹೋದ್ರೆ ಈ ಪಟ್ಟಿ ತುಂಬಾ ದೊಡ್ಡದಾಗಿದೆ ಅಂತ ಕಿಡಿಕಾರಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾಧ್ಯಕ್ಷ ಶಿವರಾಜ ಕುಮಾರ್, ರದ್ದೆವಾಡಿಗಿ ಅಮರನಾಥ್ ಪಾಟೀಲ್, ಬಿಜೆಪಿಯ ಯೂತ್ ಅಧ್ಯಕ್ಷರಾದ ಪ್ರವೀಣ್ ಮುಂತಾದವರು ಭಾಗವಹಿಸಿದ್ರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ಈ ಹೇಳ್ತಾ ಹೋದ್ರೆ ಇವತ್ತು ಇದರ ಪಟ್ಟಿ ತುಂಬಾ ದೊಡ್ಡದಿದೆ. ಆದ್ದರಿಂದ ಆ ಪಟ್ಟಿ ತಮಗೆ ಅವರು ಕೇಳಿದಂತ ಪ್ರಶ್ನೆಗೆ ಏನು ಕೊಡುಗೆಗಳು ಅಂತ ಇವತ್ತು ಅವ್ರು ಕೇಳಿದರೆ ಆ ಕೊಡುಗೆ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರದ ಇಲ್ಲಿ ರಾಜ್ಯ ಸರ್ಕಾರದ ಪಟ್ಟಿ ತಮಗೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಕೂಡ ಇದೊಂದು ಪ್ರತಿಯನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲು ಬಯಸ್ತಾ ಇದ್ದೀನಿ, ತಮ್ಮ ಪಕ್ಷದ ಹಣೆ ಬರ ಇವತ್ತು ತಾವು ನೋಡ್ಕೊಳ್ಬೇಕು. ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಒಂದು ಮಾತು ಹೇಳಿದರು, ಅಬ್ ಕಿ ಬಾರ್ ಸದನ್ ಸೇ ಭಾರ್, ಸಂಸತ್ ಸೇ ಭಾರ್ ಅಂತನ್ನುವ ಮಾತನ್ನು ಕೂಡ ಹೇಳಿದರು ಸ್ವಾಮಿ. ತಮಗೆ ಎರಡು ಬಾರಿ ಭಾರತ ದೇಶದ ಜನರು ನಿಮಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೂಡ ತಮಗೆ ಒದಗಿಸಿಕೊಡಲಿಲ್ಲ ಎರಡು ಬಾರಿ. ಆ ವಿರೋಧ ಪಕ್ಷದ ನಾಯಕ ಸ್ಥಾನದ ಇತಿಹಾಸದಲ್ಲಿ ಈ ರೀತಿಯಾದಂಥ ತಮಗೆ ಗತಿ ಬಂದಿದೆಯಪ್ಪ ಅಂದರೆ ತಾವು ಹೇಳ್ತಿದ್ರಿ ಅಬ್ ಕಿ ಬಾರ್ ಸಂಸತ್ ಸೇ ಭಾರ್, ತಮ್ಮ ಹಣೆ ಬಾರಿ ಮೂರನೇ ಬಾರಿ ಆದರೂ ಕೂಡ ಮತ್ತೊಮ್ಮೆ ಭಾರತ ದೇಶದ ಜನರು ಅಬ್ ಕಿ ಬಾರ್ ಮತ್ತೊಮ್ಮೆ ವಿರೋಧ ಪಕ್ಷ ನಾಯಕ ಸೇ ಭಾರ್ ಸಂಸತ್ ಸೇ ಭಾರ್ ಅಬ್ ಕಿ ಬಾರ್ 400 ಬಾರ್ ಅಂತ ಮೋದಿ ಅವರು ಕರಿಕೊಟ್ಟಿದ್ದಾರೆ. ಜನ ಅದಕ್ಕೆ ಸ್ಪಂದನೆ ಮಾಡುವಂಥ ರೀತಿ ಮನೆ ನಡೆದಂಥ ಕಾರ್ಯಕ್ರಮದಲ್ಲೂ ಜನರ ಸ್ಫೂರ್ತಿ ನೋಡಿದ್ರೆ ಅವರು ಹೇಳಿದಂಥ ಘೋಷವಾಕ್ಯ ಅಬ್ ಕಿ ಬಾರ್ 400 ಬಾರ್ ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಆಗೋದಿದೆ. ತಾವು ಹಗುರವಾಗಿ ಲಘುವಾಗಿ ಮಾತನಾಡೋದು ಬಿಟ್ಟು ಮೋದಿಯವರು ಕೊಟ್ಟಂಥ ಕೊಡುಗೆಗಳ ಬಗ್ಗೆ ತಮಗೆ ಯಾವುದೇ ಮಾತೇ ಇಲ್ಲ ಅಂತಂದರೆ ಇವತ್ತು ನಾನು ಮಾಹಿತಿಯನ್ನು ಕೂಡ ತಮಗೆ ಕೊಟ್ಟಿದ್ದೀನಿ. ಅವೆಲ್ಲ ನೋಡಿಕೊಂಡು ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಯಾವ ರೀತಿಯಾಗಿ ಮಾತಾಡಬೇಕಂತನ್ನುವುದು ತಾವು ತಿಳ್ಕೊಳ್ಬೇಕು. ತಮ್ಮ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದಿದೆ ಬಾ ಕಾಂಗ್ರೆಸ್ ಪಕ್ಷದವ್ರಪ್ಪ ಅಂತಂದರೆ ದೇಶದಲ್ಲಿ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ತಾವು ಪ್ರತಿಯೊಬ್ಬ ತಮ್ಮ ಏನು ಪಕ್ಷದ ಚುಕ್ಕಾಣಿ ಹಿಡಿದಂಥವ್ರು ಸೋನಿಯಾ ಗಾಂಧಿ ಹಿಡಿದುಕೊಂಡು ಇವತ್ತು ತಾವು ಹಿಂಸರದಿದೆ. ಚುನಾವಣೆ ನಿಲ್ಲುವಂಥ ಧೈರ್ಯ ತಾವು ಮಾಡ್ತಾ ಇಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ತಾವು ಚುನಾವಣೆಗೆ ತಮಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಮಂತ್ರಿಗಳನ್ನು ಹಿಡಿದಂಥ ಅಭ್ಯರ್ಥಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಮಂತ್ರಿಗಳು ಕೂಡ ಇವತ್ತು ಓಡಿ ಹೋಗುವಂಥ ಪರಿಸ್ಥಿತಿ ಇವತ್ತು ತಮ್ಮ ಪಕ್ಷದಿದೆ. ಇವತ್ತು ತಮ್ಮ ಪಕ್ಷದ ಪರಿಸ್ಥಿತಿ ಬಗ್ಗೆ ತಾವು ಮಾತಾಡಬೇಕು. ಅಂಥ ಒಬ್ಬ ದಿಟ್ಟ ಧೀಮಂತ ನಾಯಕ, ವಿಶ್ವಕಂಡ ಅಪ್ರತಿಮ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡುವಂಥ ನೈತಿಕತೆ ತಮಗಿಲ್ಲ. ಆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ಬಗ್ಗೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸಂಪೂರ್ಣವಾಗಿ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ತಿಳಿದುಕೊಂಡು ಮಾತಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಗುಲ್ಬರ್ಗಾದಲ್ಲಿ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ಅವರು ಬಾಲಕಿಯರ ವಸತಿ ನಿಲಯಕ್ಕೆ ದಡೀರ್ ಭೇಟಿ ನೀಡಿದ್ದಾರೆ. ಗುಲ್ಬರ್ಗ ವಿಶ್ವವಿದ್ಯಾನಿಲಯದಲ್ಲಿ ಬಾಲಕಿಯರ ವಸತಿ ನಿಲಯಕ್ಕೆ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಪರಿಸ್ಥಿತಿ, ಮಕ್ಕಳಿಗೆ ಸರಿಯಾಗಿ ಊಟವನ್ನು ಸಮಯಕ್ಕೆ ಕೊಡೋದಿಲ್ಲ ಅಂತ ವಿದ್ಯಾರ್ಥಿಗಳು ಎಸ್ಪಿ ಎದುರುಗಡೆ ನೋವನ್ನು ಹಂಚಿಕೊಂಡಿದ್ದಾರೆ. ಇನ್ನು ವಾರ್ಡನ್ ಸರಿಯಾಗಿ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಊಟ ನೀಡೋದಿಲ್ಲ, ಅವ್ರಿಗೆ ಮನಸ್ಸಿಗೆ ಬಂದ ಹಾಗೆ ಊಟವನ್ನು ಕೊಡ್ತಾರೆ, ಟೈಮಿಂಗ್ ಇರೋದಿಲ್ಲ ಅಂತ ಮಕ್ಕಳು ಎಸ್ಪಿ ಅವರಿಗೆ ತಿಳಿಸಿದ್ದಾರೆ. ಜಾನ್ ಆಂಟೋನಿ ಎಸ್ಪಿ ಅವರು ಅಲ್ಲಿನ ಊಟದ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿದ್ದು ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಇವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ಅಷ್ಟೇ
ಮೊದಲು ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಅಲ್ಲ ಮೊದಲಿನ ಅಲ್ಲಿ ಊರಲ್ಲಿ ಉಳ್ಕೊಂಡಿದ್ದೀನಿ ಇಲ್ಲೇ ರೆಸಿಡೆಂಟ್ ಇಲ್ಲೇ ಕ್ಯಾಂಪಸ್ ಅಲ್ಲಿ ಏನಿಲ್ಲ ಓಕೆ ಬಟ್ ಇದೆಲ್ಲ ಸಮಸ್ಯೆಗಳು ನೀವು ಮಾಡ್ತಿರ್ತೀವಿ ಸರ್ ಅವಾಗ ಅವಾಗ ಎಲ್ಲ ಏನೋ ನೀರಿಂದನು ಪ್ರಾಬ್ಲಮ್ ಇಲ್ಲ ಸರ್ ಎಲೆಕ್ಟ್ರಿಕಲ್ ನಾವೆಲ್ಲ ಯೂತ್ ಫೆಸ್ಟಿವಲ್ ಅಂತ ಮಾಡಿ ಕಂಪಲ್ಷನ್ ಓಡಾಡ್ತಾರೆ ದಿವಸ ಮಾತಾಡ್ತಾರೆ ಏನ್ ಸುಖ ದುಃಖ ಇವ್ರು ಎಂಜಿನಿಯರ್ಸ್ ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ ವಾರ್ಡನ್ಗೆ ಮಾತಾಡಿ ಅಣ್ಣ ನಾನ್ ಬರ್ತಾ ಇದೀನಿ ಅಪ್ಪ ನಾನ್ ಬರ್ತಾ ಇದೀನಿ ಅಕ್ಕ ನಾನ್ ಬರ್ತಾ ಇದೀನಿ ಅಂತ ಹೇಳಿದ್ರೆ ಅವ್ರು ಬೇಡ ಅಂತ ಹೇಳ್ತಾರ ಆಯ್ತಪ್ಪ ಎಷ್ಟು ಸಮಯ ನೀವು ಬಂದಿದ್ರಿ ಇವ್ರ ಹತ್ರ ಇಲ್ಲ ಇವ್ರ ಹತ್ರ ನಾವ್ ಹಂಗೆ ಅವ್ರು ಕರ್ಕೊಂಡು ಎಷ್ಟು ಸಮಯ ಬಂದ್ರಿ ಇಲ್ಲ ಅವ್ರು ಯಾವಾಗ ಹೇಳ್ತಾರ ಅವಾಗ ಬರ್ತೀವಿ ಕುಷ್ಟಿಗೆ ಸಂಸದ ಸಂಗಣ್ಣ ಕರಡಿ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷವನ್ನ ಬಿಡುವುದಿಲ್ಲ ಎಂದು ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸಂಸದ ಸಂಗಣ್ಣ ಕರಡಿ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಬಿಡೋದಿಲ್ಲ ಅವರು ಸಾಕಷ್ಟು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದ ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ಹಗುರವಾಗಿ ಮಾತನಾಡುವಂತ ಪ್ರಶ್ನೆ ಇಲ್ಲ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋದಿಲ್ಲ ಅಂತ ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ತಿಳಿಸಿದರು ಇನ್ನು ಕುಷ್ಟಗಿ ಪಟ್ಟಣದ ಮಹಾಂತ ಸಂಗಮ ಲೇಔಟ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಗಣ್ಣನವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರೆ ಬಿಜೆಪಿ ಪಕ್ಷಕ್ಕೆ ನಷ್ಟವಿಲ್ಲವೆಂದು ನಾನು ಹೇಳೋದಿಲ್ಲ ಅಂತ ಸ್ಪಷ್ಟಪಡಿಸಿದರು ಸಂಸದರು ಹಿರಿಯರು ಮತ್ತು ನಮ್ಮ ಪಕ್ಷದ ಪ್ರಮುಖರು ನಮ್ಮ ಹೈಕಮಾಂಡ್ ಅವರನ್ನು ಮನವೊಲಿಸುತ್ತದೆ ನಮ್ಮ ಜೊತೆಗೆ ಸಂಗಣ್ಣನವರು ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂದರು ಮಾಧ್ಯಮದವರು ನನ್ನನ್ನು ಪ್ರಶ್ನೆ ಮಾಡಿ ಮತ್ತೆ ಬಿಜೆಪಿ ಟಿಕೆಟ್ ಬದಲಾವಣೆ ಆಗಬಹುದೇ ಅಂತ ಹೇಳಿದಾಗ ನಾನು ಮಾಧ್ಯಮದವರ ಪ್ರಶ್ನೆಗೆ ಒಮ್ಮೆ ಟಿಕೆಟ್ ಕೊಟ್ಟ ಮೇಲೆ ಮತ್ತೆ ಟಿಕೆಟ್ ಬದಲಾವಣೆ ಆಗಲು ಸಾಧ್ಯ ಇಲ್ಲ ಅಂತ ಹೇಳಿದ್ದೇನೆ ಹೊರತು ಬೇರೆ ಏನೂ ಹೇಳಿಲ್ಲ ಸಂಗಣ್ಣ ಕರಡಿಯವರ ಬಗ್ಗೆ ನನಗೆ ಕೆಟ್ಟ ಅಭಿಪ್ರಾಯಗಳಿಲ್ಲ ಅವರ ಬಗ್ಗೆ ನನಗೆ ಅಭಿಮಾನ ಇದೆ ಈಗಾಗಲೇ ಸಂಸದರ ಜೊತೆಗೆ ರಾಜ್ಯ ಮತ್ತು ಕೇಂದ್ರದ ನಾಯಕರು ಮನವೊಲಿಸಲು ಪ್ರಯತ್ನವನ್ನು ಮಾಡಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಪಕ್ಷ ಬಿಡೋದಿಲ್ಲ ನಾನು ಅವರ ವಿರುದ್ಧ ಯಾವುದೇ ಹೇಳಿಕೆಯನ್ನು ನೀಡೋದಿಲ್ಲ ನಾನು ಎಲ್ಲವನ್ನ ತಳ್ಳಿ ಹಾಕ್ತಿದ್ದೇನೆ ಅವರು ನಮ್ಮ ಬಿಜೆಪಿ ಪಕ್ಷದ ಹಿರಿಯರು ಮೋದಿಜಿಯವರ ದೊಡ್ಡ ಅಭಿಮಾನಿಗಳು ನಾನು ಕೂಡ ಎರಡು ಮೂರು ಬಾರಿ ಭೇಟಿ ಮಾಡಿದ್ದೇನೆ ನಾವು ಕೂಡ ಮನವೊಲಿಸಿದ್ದೇವೆ ಅವರು ನಮ್ಮ ಜೊತೆ ಬಂದು ಬಿಜೆಪಿ ಪಕ್ಷದ ಪರ ಕೆಲಸವನ್ನು ಮಾಡ್ತಾರೆ ಅವರು ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಡೋದಿಲ್ಲ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲೋದಿಲ್ಲ ನಮ್ಮ ಜೊತೆ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ರವಿಕುಮಾರ ಹಿರೇಮಠ ಚಂದ್ರಕಾಂತ ವಡಗೇರಿ ಪ್ರಕಾಶ್ ತಾಳಗೇರಿ ಪ್ರಭುಶಂಕರಗೌಡ ಪಾಟೀಲ ಶುಕಮುನಿ ಸ್ವಾಮಿ ಗುರುವಿನ್ ಮಲ್ಲಿಕಾರ್ಜುನ ಮಸೂತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಯಾವುದೇ ಪರಿಸ್ಥಿತಿ ಒಳಗೆ ಅವ್ರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತಕ್ಕಂತ ಭಾವನೆ ನಂತಿಲ್ಲ ಅವ್ರ ಮೇಲೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ ಖಂಡಿತವಾಗಿ ಪಕ್ಷದ ಯಾವುದೇ ಸಂಸ್ಕಾರ ಕೆಲಸ ಮಾಡಿದ್ದಾರೆ ಮತ್ತು ಹೆಚ್ಚಾಗಿ ಮೋದಿಜಿಯವರ ದೊಡ್ಡ ಅನುಯಾಯಿಗಳು ಪ್ರತಿ ಮಾತಿದ್ದರೆ ಮೋದಿಯವ್ರ ಬಗ್ಗೆ ಮಾತನಾಡ್ತಾರೆ ರಾಷ್ಟ್ರ ಅಲ್ಲ ಇಡೀ ವಿಶ್ವವೇ ಒಪ್ಪಿರ್ತಕ್ಕಂಥ ನಾಯಕ ಅಂತಕ್ಕಂಥ ಮಾತನಾಡ್ತಾರೆ ಹಂಗಾಗಿ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಖಂಡಿತವಾಗಿ ನಮ್ಮ ಜೊತೆ ಇರ್ತಾರೆ ಮನವೊಲಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ಪಾರ್ಟಿ ಮಾಡ್ತದೆ ನಾನು ಎರಡು ಸಲ ಹೋಗಿದ್ದೀನಿ ಅವ್ರಿಗೆ ಅಷ್ಟು ಟಿಕೆಟ್ ಅನ್ನೋದು ಕಡೆ ಮಳೆ ಬರಸನ ಹೋಗಿದ್ದೀನಿ ಮಾರನೇ ದಿವಸ ಹೋಗಿದ್ದೀನಿ ಮತ್ತೆ ನಾನು ಬೆಂಗಳೂರಿಂದ ಬಂದ ತಕ್ಷಣ ಹೋಗಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಪಾರ್ಟಿಯಿಂದ ಹೊರಗಡೆ ಹೋಗೋದಿಲ್ಲ ಅನ್ನೋದು ನಿಮಗೆ ವಿಶ್ವಾಸ ಐತಿ ಖಂಡಿತ ವಿಶ್ವಾಸ ಸರ್ ಟಿಕೆಟ್ ನಂತರ ಹಿರಿಯರ ಪಕ್ಷದ ವರಿಷ್ಠರ ಅಥವಾ ಹಿರಿಯರ ಆಯ್ತು ಯಾರು ಸಂಸದರನ್ನ ಈಗ ಕಾಂಟ್ಯಾಕ್ಟ್ ಮಾಡಲಿಲ್ಲ ನಂಗೆ ಸೌಜನ್ಯಕ್ಕೂ ಅವ್ರು ನಮ್ಗೆ ಟಿಕೆಟ್ ಈ ಸಲ ಮಿಸ್ ಆಗೈತಿ ಮುಂದಿನ ಸಲ ನಾವು ಬೇರೆ ಪಾರ್ಟಿ ಒಳಗೆ ಕೊಡ್ತೀವಿ ಅಂತ ಏನು ಹೇಳಿಲ್ಲ ಅಂತ ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಟಿಕೆಟ್ ಘೋಷಣೆ ಆದ ಮಾರನೇ ದಿವಸ ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಅವ್ರು ಬಂದಿದ್ದಾರೆ ಡೆಲ್ಲಿಯಿಂದ ಬಂದ ಮೇಲೆ
ಕೆಲವೊಂದು ಅವರದೇ ಆಗಿರ್ತಕ್ಕಂಥ ಒತ್ತಡದೊಳಗೆ ಸಿಕ್ಕಿದ್ದಾರೆ. ನೀವು ಆಫ್ ಮಾಡಿದ ಮೇಲೆ ಮತ್ತೆ ಅದನ್ನು ಯಾಕಂದ್ರೆ ಒತ್ತಡದ ಮಧ್ಯೆ ಅವ್ರು ಮಾತನಾಡಕ್ ಆಗಿರ್ಲಿಕ್ಕಿಲ್ಲ. ಅವತ್ತು ಮಾರನೇ ದಿವಸ ಅವ್ರು ಫೋನ್ ಮಾಡಿದ್ದಾರೆ, ವಿಜಯದ ಫೋನ್ ಮಾಡಿದ್ದಾರೆ, ಮೊನ್ನೆ ಹೇಳಿದ್ರು ಫೋನ್ ಮಾಡಿದ್ದಾರೆ, ಮತ್ತು ನಮ್ಮ ನಾಯಕರು ಫೋನ್ ಮಾಡಿದ್ದಾರೆ, ಮಾಡಿ ಅವ್ರು ಸಂಪರ್ಕ ಮಾಡಿಕೊಂಡಿದ್ದಾರೆ, ಅವ್ರ ಸಂಪರ್ಕ ಸಿಕ್ಕಿದ್ರು. ಅವರು ಹೇಳಿದಾರೆ ಸಂಗಡ ಸಾಹೇಬರು ಹೇಳಿದ್ರೆ ಇಲ್ಲ ನಮ್ಗೆ ಮೂರಾವ ವ್ಯವಸ್ಥೆ ಮಾಡಿದ್ರು ನಮಗೆ ಬೇಜಾರಾಗಿತ್ತು ಇದು ಮಾಡಲ ಅಂತ ಅವತ್ತು ಹೇಳಿದ್ರೆ ಬೇರೆ ಸಭೆ ಒಳಗೆ ಅಂದ್ರೆ ಸರ್ ಅವರು ಆ ಥರ ಅದಕ್ಕೆ ಮಾತಾಡಿದ್ರು. ಯಡಿಯೂರಪ್ಪ ಮಾತಾಡಿದ್ರೆ, ವಿಜಯದವರು ಮಾತಾಡಿದ್ರೆ, ನಮ್ಮ ಪ್ರಧಾನ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅವರು ಮಾತಾಡಿದ್ರೆ, ನಮ್ಮ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಅವರು ಮಾತಾಡಿದ್ರೆ ಪ್ರಶ್ನೆ ಬರಲ್ಲ ಮಾಡೋದಿಲ್ಲ ಅವರು ಪಕ್ಷಕ್ಕೆ. ಅಲ್ಲ ಸರ್ ಈಗ ಅದೇ ಹೇಳಿದ್ರು ಅವರು, ಅವ್ರು ಮಾತು ಮಾಡೋದಿಲ್ಲ ಅಂತಕ್ಕಂಥ ವಿಶ್ವಾಸದಲ್ಲಿ ನಾವು ಮತ್ತೆ ರೇ ಬೇಡ ಅಂತ ಮುಂದೆ. ಚಳ್ಳಕೆರೆ ನಗರದ ಚಿತ್ರದುರ್ಗ ರಸ್ತೆಯಲ್ಲಿ ತೆರೆದಿರುವ ಚೆಕ್ ಪೋಸ್ಟ್ ಖಾಲಿ ಖಾಲಿ. ಚಳ್ಳಕೆರೆ ನಗರದ ಚಿತ್ರದುರ್ಗ ರಸ್ತೆಯಲ್ಲಿ ತೆರೆದಿರುವ ಚೆಕ್ ಪೋಸ್ಟ್ ಖಾಲಿ ಖಾಲಿ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. 2024ನೇ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಾಗಿದ್ದು ತಾಲೂಕಿನ 6 ಕಡೆ ಚೆಕ್ ಪೋಸ್ಟ್ ಹಾಕಲಾಗಿದ್ದು, ಆದರೆ ಚಿತ್ರದುರ್ಗ ರಸ್ತೆ ಪೊಲೀಸರು ಇಲ್ಲದೆ ಖಾಲಿ ಖಾಲಿಯಾಗಿದೆ. ಅಕ್ರಮ ಹಣ, ಅಕ್ರಮ ಮದ್ಯ, ಅಕ್ರಮ ವಸ್ತುಗಳನ್ನು ಕಡಿವಾಣ ಹಾಕಲೆಂದು ಚುನಾವಣಾ ಇಲಾಖೆಯ ನೇತೃತ್ವದಲ್ಲಿ ಚೆಕ್ ಪೋಸ್ಟ್ ತೆರೆಯಲಾಗಿದ್ದು, ಚೆಕ್ ಪೋಸ್ಟ್ನಲ್ಲಿ ಪೊಲೀಸ್ ತಪಾಸಣೆ ಇಲ್ಲದ ಕಾರಣ ವಾಹನ ಸವಾರರು ನಿಟ್ಟುಸಿರು ಬಿಟ್ಟು ವಾಹನ ಚಲಾಯಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಇಲ್ಲದ ಕಾರಣ ಜನ ಆಕ್ರೋಶ ಬಹಿರಂಗಪಡಿಸಿದ್ದಾರೆ. ಇನ್ನಾದರೂ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಳುವವರೇ ಎಂಬುದನ್ನ ಕಾದು ನೋಡಬೇಕಿದೆ. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ಹೊಸಕೋಟೆಯ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅತ್ಯುತ್ತಮ ಸ್ವಯಂ ಸೇವಾ ಪ್ರಶಸ್ತಿಯನ್ನ ಸೇವಾ ಸಂಸ್ಥೆಯಿಂದೇ ಪ್ರಖ್ಯಾತಿ ಪಡೆದಿರುವ ಯುವಚೇತನ ಯುವಜನ ಕೇಂದ್ರ ಪುರಸ್ಕೃತಗೊಂಡಿದೆ. ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅತ್ಯುತ್ತಮ ಸ್ವಯಂ ಸೇವಾ ಪ್ರಶಸ್ತಿ ಪುರಸ್ಕೃತ ಸೇವಾ ಸಂಸ್ಥೆ ಯುವಚೇತನ ಯುವಜನ ಕೇಂದ್ರ ವತಿಯಿಂದ ಹೊಸಕೋಟೆ ಪಟ್ಟಣದ ಜಿಎಸ್ ಐಟಿಐ ಕಾಲೇಜಿನಲ್ಲಿ ವಿಶ್ವ ಅರಣ್ಯ ಸಂರಕ್ಷಣಾ ದಿನಾಚರಣೆ ಹಾಗೂ ಗೌರವ ಡಾಕ್ಟರೇಟ್ ಪಡೆದವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಕಾಲೇಜಿನ ಆವರಣದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶಾಲೆಯ ಪ್ರಾಂಶುಪಾಲರಾದ ದೇವರಾಜ್ ಹಾಗೂ ರಾಜು ಅವರಿಗೆ ವಿವಿಧ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ಹಿನ್ನೆಲೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಯುವಜನ ಯುವ ಚೇತನ ಅಧ್ಯಕ್ಷರಾದ ಡಾ ಕಲಾವತಿ ಮಾತನಾಡಿ, ಪ್ರತಿಯೊಬ್ಬರೂ ಸಾಧನೆ ಮಾಡುವ ಗುರಿ ಇರಬೇಕು, ಅದು ಇಡೀ ಸಮಾಜವೇ ನಮ್ಮನ್ನ ಮೆಚ್ಚುವ ರೀತಿ ಸಾಧನೆಯಾಗಿರಬೇಕು. ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಸೇವೆ ಮಾಡಲು ಅವಕಾಶವಿಲ್ಲ, ವಿವಿಧ ಕ್ಷೇತ್ರಗಳಲ್ಲಿ ಸಹ ಅವಕಾಶವಿದ್ದು ಅದನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡು ಪ್ರತಿಯೊಬ್ಬರೂ ಮುಂದೆ ಬರಬೇಕು ಎಂದರು. ಇನ್ನು ಪತ್ರಕರ್ತ ನಟರಾಜ್ ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರಬೇಕು, ಮರ ಗಿಡಗಳನ್ನ ಬೆಳೆಸಿ ಉಳಿಸಬೇಕು. ಮುಂದಿನ ಪೀಳಿಗೆಗೆ ಕೇವಲ ಚಿತ್ರಗಳನ್ನ ಮಾತ್ರ ತೋರಿಸುವ ಪರಿಸ್ಥಿತಿ ಎದುರಾಗಲಿದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಇಂದು ಡಾಕ್ಟರೇಟ್ ಪದವಿ ಪಡೆದಿರುವ ರೀತಿಯಲ್ಲಿ ವಿದ್ಯಾರ್ಥಿಗಳು ಸಹ ಸಾಧನೆ ಮಾಡಬೇಕು ಎಂದು ತಿಳಿಸಿದರು. ರಾಜು ಸರ್ ಇವರಿಬ್ಬರು ಡಾಕ್ಟರೇಟ್ ಬಂದಿದ್ದಾರೆ. ಕೆಲವೊಂದು ಆಶ್ಚರ್ಯ, ಏನ್ ಸಾಧನೆ ಮಾಡಿ ಇವ್ರಿಗೆ ಬಂದಿದ್ದರು. ಎಲ್ಲರೂ ಫಸ್ಟ್ ಏನೋ ಒಂದು ಗಳಿಸಿದ್ದಾರೆ ಅಂದ್ರೆ ಫಸ್ಟ್ ಬರೋದು ಖುಷಿ ಅಲ್ಲ, ಏನ್ ಮಾಡಿರ್ಬೋದು. ನಿಜವಾಗ್ಲು ಅವರವರ ಸಾಧನೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಕಷ್ಟಪಟ್ಟಿರೋದು ಏನಂತ. ಆ ಒಂದು ಸಾಧನೆ ಇಲ್ಲಿ ಕೂತಿರ್ತಕ್ಕಂತ ಈ ವೇದಿಕೆ ಬೆಳೆತಕ್ಕಂತ ಎಲ್ರಿಗೂ ಸಹ ಗೊತ್ತಿರುತ್ತೆ. ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಟ್ಟಿರೋದು, ಅವರು ಗೌರ್ಮೆಂಟ್ ಜಾಬ್ ಇರ್ಬೋದು, ಒಂದು ಕಂಪನಿಯಲ್ಲಿರ್ಬೋದು, ಇವತ್ತು ಶಿಕ್ಷಕರಿದ್ರೆ ಸಹ ಶಿಕ್ಷಕರಿದ್ರೇನೆ ನಾವೊಂದು ವಿದ್ಯಾಭ್ಯಾಸ ಪಡೆದು ಆ ಒಂದು ನಾವೊಂದು ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಆ ಒಂದು ಸಾವಿರಾರು ಜನಕ್ಕೆ ವಿದ್ಯಾಭ್ಯಾಸವನ್ನ ದಾನ ಮಾಡಿ ಅವ್ರನ್ನ ಕೆಲಸಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂತಾದ ನನ್ನಂತ ಮಹಿಳೆಯರನ್ನ ಮುಂದಕ್ಕೆ ತಂದು ನನಗೂ ಸಹ ಇವತ್ತು ಡಾಕ್ಟರೇಟ್ ಬಂದಿದೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮ್ಮಲ್ಲಿ ಒಂದು 15 ದಿನ ಹಿಂದೆ ಯಾಕೆ ತರಾಗೆ ಡಾಕ್ಟರೇಟ್ ಬಂತು ಏನಂತ ಸಾಧ್ಯ ಅಂತ. ನನ್ನ ವಯಸ್ಸು ಚಿಕ್ಕದಾದ್ರೂ ಸಹ ನಾನು SLC ಮುಗಿಸಿದ ತಕ್ಷಣ ಒಂದು ಶ್ರೀಶಕ್ತಿ ಸಂಘಗಳಿಗೆ ಜಾಯಿನ್ ಆದೆ. ಆ ಒಂದು ಶ್ರೀಶಕ್ತಿ ಸಂಘ ಇವತ್ತು ನನ್ನ ಈ ಒಂದು ಲೆವೆಲ್ಗೆ ತಂದೆ ನಿಲ್ಲಿಸಿದೆ. ಶ್ರೀಶಕ್ತಿ ಆಯ್ತು,
ಹೈನುಗಾರಿಕೆ ಡೈರಿಗಳಲ್ಲಿ ಡೈರಿಯಲ್ಲಿ ಕಾರ್ಯದರ್ಶಿಯಾದೆ. ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದು ಅತ್ಯುತ್ತಮ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ನಾನು ಜಾಯಿನ್ ಆದ ಒನ್ ಇಯರಲ್ಲೇ ನಾನು ಏನು ಅಂತ ಫೋನ್ ಮಾಡಿದೆ. ಮತ್ತೆ ಅದೇ ಒಂದು ಕೋವಿಡ್ ಸಂದರ್ಭದಲ್ಲಿ ಒಂದು ಪ್ರಶ್ನ ಮಾಡಿ ಟ್ಯೂಷನ್ ಮಾಡ್ತಾ ಒಂದು ಸ್ಕೂಲ್ ನರ್ಸರಿ ಸ್ಕೂಲ್ ನ ಮಾಡ್ತಾ ಐಟಿಐ ಕಾಲೇಜ್ ಚಿಂತಾಮಣಿಯಲ್ಲಿ ಮಾಡ್ತಾ ಅದೇ ರೀತಿ ಒಂದು 1-10 ಸ್ಕೂಲ್ ನ ಸಹ ಮಾಡಿದೀವಿ. ಅದ್ರ ಜೊತೆ ಈಗಲೂ ನಾನು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಶ್ರೀಶಕ್ತಿ ಸಂಘಗಳ ಒಕ್ಕೂಟಗಳಿಗೆ ಅಧ್ಯಕ್ಷರಾಗಿ ನನ್ನ ಆಯ್ಕೆಯಾಗಿ ಈಗಲೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದರ ಜೊತೆ ಇವತ್ತು ನಾನು ಹೇಳ್ಕೋಬೇಕಂದ್ರೆ ರಾಜಕೀಯ ಬಾಲಸರ್ ಅಂತ ಇದ್ರು ಬಚ್ಚೇಗೌಡರು ಪಿಳಿಯಿಂದ ಅವ್ರ ತಂದೆ ರಾಜಕೀಯ, ಅವರು ಮಗಳು ಇವತ್ತು ರಾಜಕೀಯಕ್ಕೆ ಹೋಗಿಲ್ಲ. ಯಾಕಂದ್ರೆ ರಾಜಕೀಯಕ್ಕೆ ಹೋದ್ರೆ ಸಾವಿರ ನಂಗೆ ವೋಟ್ ಮಾಡಬೇಕು, ಕರೆಕ್ಟಾ? ಆ ವೋಟ್ ಹಾಕ್ಸ್ಕೊಂಡ್ರು ನಾವು 5 ಮಾತ್ರ ಅಧಿಕಾರ ನನಗೆ ರಾಜಕೀಯ ಬೇಡ. ನನ್ ಸಾಯೋವರೆಗೂ ಅಧಿಕಾರ ಇಟ್ಕೊಂಡು ಸಾವಿರಾರು ಜನರ ಮುಂದೆ ಒಳ್ಳೆಯ ನೆನೆಸ್ಕೊಳ್ಬೇಕು. ನಿಜವಾಗ್ಲೂ ನಾನು ಇವತ್ತು ನನ್ನ ತಂದೆ ಮನೆ ಒಂದು ಸ್ಟೇಟ್ಮೆಂಟ್ ಇರೋದು ಈ ಒಂದು ಸಂಸ್ಥೆಗೆ ಕೇಂದ್ರ ಬಿಂದು ಕಲಾವತಿಯವರು ಅಂತ. ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ, ತಂದೆ ತಾಯಿ ಯಾವತ್ತು ನಮ್ಮನ್ನ ನನ್ನ ಮಗು ಒಳ್ಳೆ ಮಗು ಅನ್ಸುತ್ತ ಅದಕ್ಕೆ ನಮ್ಮ ಗುರುಗಳು ನಮ್ಮ ಜೊತೆ ಯಾರು ಒಳ್ಳೆ ದಾರಿಯನ್ನ ತೋರಿಸ್ತಾರೋ ಅವರು ಕಾರಣ ಆಗಿರ್ತಾರೆ. ಆ ಒಂದು ಇವತ್ತು ನನ್ನ ಒಳ್ಳೆ ದಾರಿಗೆ ನನ್ನ ತಂದೆ ತಾಯಿ ಅದ್ರ ಜೊತೆ ದೇವರ ಸರ್ ಮತ್ತೆ ನಮ್ಮ ಹಸ್ಬೆಂಡ್ ಇಲ್ಲೆಲ್ಲ ಸಹಕಾರದಿಂದ ನಾನು ಇವತ್ತು ಒಳ್ಳೆ ದಾರಿಯಲ್ಲಿ ಹೋಗ್ತೀನಿ. ನನ್ನ ಜೀವ ಇರೋವರೆಗೂ ನಾನು ಒಳ್ಳೆ ಹೆಸರನ್ನೇ ಮಾಡ್ತೀನಿ. ನನ್ನ ಜೊತೆ ಈಗ ಬಾಲು ಸರ್ ಜಾಯ್ನ್ ಆಗಿದ್ದಾರೆ, ನನಗೆ ಇನ್ನೂ 100 ಆನೆ ಬರಬಾರ್ದಂಗೆ. ಯಾಕಂದ್ರೆ ನನ್ನೆಲ್ಲ ಹೊಸಕೋಟೆ ತಾಲೂಕಲ್ಲಿ ಈ 1 ನಾನು ತುಂಬಾ ನೋಡ್ಪಟ್ಟಿದ್ದೀನಿ, ಎಲ್ಲರೂ ಕಿರುಕುಳ ಕೊಟ್ಟವರೆ. ನಿಜವಾಗ್ಲೂ ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಖುಷಿಯಿಂದ ನಿಂತಿಲ್ಲ, ನೋವು ತಿಂದು ನಾನು ಇವತ್ತು ಈ ಒಂದು ಸ್ಟೇಜ್ ಮೇಲೆ ಮೈಗಿಡ್ಕೊಳ್ಳೋದಕ್ಕೆ ತುಂಬಾ ನೋವು ತಿಂದಿದ್ದೀನಿ. ಇವತ್ತು ಬಾಲು ಸರ್ ನನ್ನ ಜೊತೆ ಇದ್ದಾರೆ ಅಂದ್ರೆ ನಾನು ಇವಾಗ ಅನ್ಕೊಂಡೆ ಇಡೀ ಹೊಸಕೋಟೆ ತಾಲೂಕೆ ನಡೆಸ್ಬೇಕು ಮೇಡಮ್, ನನಗೆ ನಡೆಸೋದಕ್ಕೆ ತುಂಬಾ ಖುಷಿ. ನನಗೆ ಸ್ವಲ್ಪ ಹಠ ಜಾಸ್ತಿ, ನಾನು ಇದು ಮಾಡ್ಬೇಕಂದ್ರೆ ಮಾಡೇ ಮಾಡ್ತೀನಿ. ಆ ಒಂದು ಮಾಡ್ಬೇಕಂದ್ರೆ ನನ್ನ ಜೊತೆ ಈಗ ಬಾಲು ಸರ್ ಇದ್ದಾರೆ, ಈಗ ಹೊಸದಾಗಿ MNS ಸರ್ ನನ್ನ ಸರ್ ನನ್ನ 12 ನಾವು ಸ್ನೇಹಿತರು. ಈಗ ನನ್ನ ಜೊತೆ ನಾವೆಲ್ಲರೂ ಒಂದು ಹೊಸಪೇಟೆಯಲ್ಲಿ ಏನೋ ಒಂದು ಹೆಸರು ಮಾಡೇ ಮಾಡ್ತೀವಿ. ನಾನು ಈಗ ಕೂತ್ಕೊಂಡು ಯೋಚನೆ ಮಾಡಿದೆ ಹೆಸರು ಮಾಡಬೇಕು ರಾಜಕೀಯದಲ್ಲಿ ಬೇಡ, ಸಾಯುವವರೆಗೂ ಶಾಶ್ವತವಾಗಿ ನಮ್ಮ ಹೆಸರು ಇರಬೇಕು ಹೊಸಪೇಟೆಯಲ್ಲಿ. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4 ಇದು ನಿರಂತರ ಕಾರ್ಯಪಡೆ.